देवरी की तालुक में गावनोली बेल के खेड़ा गांव है। वो खेड़ा गांव में बसुराज बोल के वो दलित आदमी टेकरपा पुजारी इनके पास 5,000 कर्जे लिए थे। वो कर्जे इंटरेस्ट करके 7 महीने का 45,000 इंटरेस्ट हो गया। अमाउंट दे बोल के उन बहुत सताया, उनको घर को आके गाले दिया, वो सब फैमिली को मार दिया। वो ने के बाद तो घर में उन्होंने हैंग कर दिया। वो पुलिस क्या है, सांप काट के मरे बोल के कंप्लेंट कर्ज कर दिया। गवर्नमेंट को हम प्रेशराइज करता हूँ, वो सब केस फिर इंक्वायरी होना। दिस वीडियो प्रेजेंटेड बाय श्री बसवेश्वर मेडिकल एंड जनरल स्टोर प्रोवाइडिंग द हाईएस्ट क्वालिटी एंड 100% जेन्युइन मेडिसिंस। 24/7 आवर्स मेडिकल इज ओपन एंड फ्री होम डिलीवरी आल्सो अवेलेबल। मेडिसिंस एट योर डोरस्टेप, अपोजिट बसवेश्वर हॉस्पिटल, सेधम रोड, कलबुर्गी। ಜೇವರ್ಗಿ ತಾಲೂಕಿನ ಗವನಹಳ್ಳಿ ಗ್ರಾಮದ ಬಸವರಾಜ್ ಎಂಬ ದಲಿತ ಯುವಕ, ಅದೇ ಗ್ರಾಮದ ಶೇಖರಪ್ಪ ಪೂಜಾರಿ ಅನ್ನೋರ ಹತ್ತಿರ 5,000 ರೂಪಾಯಿ ಬಡ್ಡಿ ಅಂತ ತೆಗೆದುಕೊಂಡದಕ್ಕಾಗಿ ಸುಮಾರು 8 ತಿಂಗಳು ಕಳೆದ ನಂತರ ಶೇಖರಪ್ಪ 5,000 ರೂಪಾಯಿ ಹಣಕ್ಕೆ 45,000 ರೂಪಾಯಿ ಟೋಟಲ್ ಆಗಿ ಮಾಡಿರತಕ್ಕಂಥ ಸಂದರ್ಭದಲ್ಲಿ 45,000 ರೂಪಾಯಿ ಕೊಡಲಿಕ್ಕೆ ಬಸವರಾಜನಿಗೆ ಹಲವಾರು ರೀತಿಯಿಂದ ಹಿಂಸ ಮಾಡಿದ್ದಾನೆ, ಮಾನಸಿಕ ಹಿಂಸ ಮಾಡಿದ್ದಾನೆ, ದೈಹಿಕ ಹಿಂಸ ಮಾಡಿದ್ದಾನೆ, ಅವನ ಕುಟುಂಬ ವರ್ಗದವರಿಗೆ ಅಶ್ಲೀಲವಾಗಿ ಬೈದಿದ್ದಾನೆ. ಈ ಎಲ್ಲ ಘಟನಾವಳಿಗಳಿಂದ ಮನನೊಂದ ಬಸವರಾಜ ದಿನಾಂಕ 26/2023 ತನ್ನ ಮನೆಯಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರ್ತಾನೆ. ಈ ಘಟನೆಯನ್ನು ಶೇಖರಪ್ಪ ತಾನು ತನ್ನ ರಾಜಕೀಯ ಪ್ರಭಾವ ಬೀರಿ ಪೊಲೀಸರಿಗೆ ಜೊತೆಗೂಡಿಸಿಕೊಂಡು ಏನು ತಾನು ಕೊಟ್ಟಿರ್ತಕ್ಕಂಥ ಸಾಲಕ್ಕೆ ಕಿರುಕುಳಕ್ಕಾಗಿ ಮೃತಪಟ್ಟಿರ್ತಕ್ಕಂಥ ಕೇಸು ದಾಖಲು ಮಾಡಲಾರದೆ ಹಾವು ಕಡಿದು ಸತ್ತಿದ್ದಾನೆ ಅನ್ನತಕ್ಕಂಥ ಕೇಸನ್ನು ದಾಖಲು ಮಾಡಿ ಯುಡಿಯರ ಅಡಿಯಲ್ಲಿ ಕೇಸು ದಾಖಲು ಮಾಡಿಕೊಂಡಿರ್ತಾನೆ. ಇಲ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮಾಡದೆ ಒಬ್ಬ ದಲಿತ ಯುವಕನಿಗೆ, ದಲಿತ ಕುಟುಂಬಕ್ಕೆ ಅನ್ಯಾಯ ಮಾಡಿರತಕ್ಕಂಥದ್ದು, ಆ ಅಧಿಕಾರಿಗಳ ಮೇಲೆ ಕೂಡಲೇ ಉನ್ನತ ಅಧಿಕಾರಿಗಳು ಕ್ರಮ ಜರುಗಿಸಬೇಕು ಮತ್ತು ಮೃತ ಬಸವರಾಜನ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕು. ಮತ್ತು ಏನು ಬಸವರಾಜ್ ಈತನು ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಟ್ಟಿರ್ತಕ್ಕಂಥ ವಾಸ್ತವಿಕವಾಗಿರ್ತಕ್ಕಂಥ ಅಂಶದ ಮೇಲೆ ಇವತ್ತು ಶೇಖರಪ್ಪನ ಮೇಲೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ದೌರ್ಜನ್ಯದ ಅಡಿಯಲ್ಲಿ ಕೇಸು ದಾಖಲು ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೇವೆ. 1,000 ರೂಪಾಯಿ ಸಾಲ ಕೊಟ್ಟಿರತ್ರಿ ಸಕ್ರಪ್ಪಿಗರಿ, ಕೊಟ್ಟು ಸಲಕ್ಕೆ ಅವ್ರು ದಿನ ಮನೆ ಬರ್ತೀರಿ, ದಿನ ಮನೆ ಬರ್ತೀರಿ ಸರ, ಬಂದಕ್ಕೆ ದಿನ ಸಾಲ ಕೊಡು ಬಸ್ ಅಂತ ಬರ್ತೀರಿ ಮನೆಗೆ. ಬರೋಣ ಸಾಲ ಏಟ್ ಮಾಡಿದತ್ ನಾ ಕೇಳಿದೆ ರೀ ನಮ್ಮ ಮಾಲಕ್ಕಾಗೆ 500 ರೂಪಾಯಿ ಅಂತ ಹೇಳಿದ್ರಿ ಅವರು. 500 ರೂಪಾಯಿ ಅಂತನ ದಿನ ಕೊಡ್ತೀವಿ ಅಂತ ಹೇಳಿವಿ ರೀ, ದಿನ ಮನೆ ಬರೋದು ಕೇಳೋದು, ದಿನ ತಂದೆ ಮಗ ಇಬ್ಬರು ಬರ್ತೀರಿ ಸರ, ಒಂದು ತಿಂಗಳದಾಗ ದಿನ ಮನೆಗೆ ಬರೋದಾಗ ಹಾದಿನೇ ಬಿದ್ದಿತ್ತು ನಮ್ಮ ಮನೆಗೆ. ಅಂದರೆ ಕೊಡ್ತೀವಿ ಅಂತ ಹೇಳಿದ್ರಿ ಸರ, ನಾವು ಕೊಡ್ತೀವಿ ಅಂತ ಹೇಳಿರಿ, ಎಷ್ಟಾಗ್ಯದ ಅಂತಂದ್ರೆ ತಂದಿನ ಹೇಳಿಲ್ರಿ, ಮಗನ ಹೇಳಿಲ್ರಿ, ಏನು ಒಟ್ಟೆ ಹೇಳೋದ ನಾವೇ ಅಂದರೆ ಸಾಲ ಎಷ್ಟಾಗ್ಯದ ನಿಮ್ದು, ಎಷ್ಟದ ಲೆಕ್ಕ ಮಾಡಿ ಕೊಡ್ತೀವಿ ಅಂತಂದ್ರೆ ನಮಗೆ ಮನೆಗೆ ಹೋದವ್ರಿಗೆ ಹೊಡೆದಾರಿ ಸರ, ಮನೆಗೆ ಹೋದವ್ರಿಗೆ ಹೊಡೆದಾರಿ. ಮತ್ತು ಸಾಲ ಎಷ್ಟಾಗ್ಯದ ನನ್ನ ಮ್ಯಾಲ ಮಾಡ್ಯಾರಿ ಅವರು, ನಮ್ಮ ಮಾಲಕ್ಕನ ಸಾಲ ಅದಕ್ಕೆ ಅವ್ರು ಲೆಕ್ಕ ಸತ್ತಾರ್ರಿ, ಅವರು ಬಡ್ಡಿ ಮಾಡ್ಯಾರ್ರಿ, ಅವ್ರು ಕೊಟ್ಟಾರ್ರಿ, ನಾಲ್ಕು ಸಾವಿರ ರೂಪಾಯಿ ಮ್ಯಾಲ ಹೇಳ್ರಿ ವಾರ ಬಡ್ಡಿ ಅಂತಾರೆ ಅವರು. ದಿನಕ್ಕೆ ದಿನದೇ ಅದಾರ ನಮ್ಗೇನ್ ಗೊತ್ತ್ರಿ ಅದು ಬಡ್ಡಿ, ಅದು ಸತ್ತದೆ ಅವ್ನ ಸಲಕ್ಕೆ ಸತ್ತನ್ರಿ, ಅವ್ರ ಲೈಕ್ ಅವ್ರು ಆರಕ್ಕೆ ಸತ್ತನ್ರಿ ಮುಂಜಾಳೆ ಬೆಳಿಗ್ಗೆ. ಹ್ಞೂ ರೀ ಬೇಡತ್ತಾರ್ರಿ ಅವ್ರ ಸಾಲ, ಇನ್ನ ಸಾಲ ಬೇಡ ಸಲಕ್ಕೆ ನಾವು ಮನೆಗೆ ಹೋಗಿ ಕೇಳಿದ್ರೆ ನಮ್ಗೆ ಹೊಡೆದಾರ್ರಿ, ತಗೋದ ಲೆಕ್ಕ ಮಾಡಿ ಕೊಡ್ತೀವಿ, ಕಾಗದ ಪತ್ರ ತಂಬಂದ್ರೆ ಹೊಡೆದಾರ್ರಿ ನಮಗ್ 5 ಮಂದಿಗೆ ಸರ್. This video presented by Shri Basveshwar Medical and General Store, providing the highest quality and 100% genuine medicines. 24/7 hours medical is open and free home delivery also available. Medicines at your doorstep. Opposite Basveshwar Hospital, Sedham Road, Kalburgi.